ನಮ್ಮ ಸರ್ವಶಕ್ತನಾದ ತಂದೆಯಾದ ದೇವರ ಹಾಗೂ ನಮ್ಮ ರಕ್ಷಕರಾದ ಕ್ರಿಸ್ತರ ಸಹಾಯದಿಂದ ಹರ್ಮಗೆದೋನ್ ಯುದ್ಧ ಎಂಬ ತಲೆಬರಹವನ್ನು ಹೊತ್ತ ವಾಲ್ಯೂಮ್ ಸ್ಟಡಿ ನಾಲ್ಕನ್ನು ಆರಂಭಿಸುತ್ತಿದ್ದೇವೆ ಇದಕ್ಕಾಗಿ ಎಲ್ಲ ಆತ್ಮೀಯ ಸಹೋದರ ಸಹೋದರಿಯರನ್ನು ಆಹ್ವಾನಿಸುತ್ತಾ ಅಧ್ಯಾಯ ಒಂದು ಮುಯಿ ತೀರಿಸುವ ದಿನ ದ ಡೇ ಆಫ್ ವೆಂಜನ್ಸ್ ಈ ಶೀರ್ಷಿಕೆಯ ಅಡಿಯಲ್ಲಿ ನಾವು ಕಲಿಯುವಂತಹ ವಿಷಯಗಳು ಅದರ ಪ್ರವಾದನೀಯ ಪ್ರಸ್ತಾಪ ಕಾಲವು ಸಮೀಪಿಸಿದೆ ಈ ಸಂಪುಟದ ಉದ್ದೇಶ ಸಾಮಾನ್ಯ ಅವಲೋಕನಗಳು ಮುಯಿ ತೀರಿಸುವ ದಿನವೂ ನನ್ನ ಹೃದಯದಲ್ಲಿ ಸಿದ್ಧವಾಗಿತ್ತು ನನ್ನ ಜನರನ್ನು ವಿಮೋಚಿಸುವ ವರುಷವೂ ಒದಗಿತ್ತು ಏಷಾಯ ಅರವತ್ತ್ಮೂರು ನಾಲ್ಕು ಯಹೋವನ ಮುಯಿ ತೀರಿಸುವ ದಿನವೂ ಬಂದಿದೆ ಚಿಯೋನಿನ ವ್ಯಾಜ್ಯದಲ್ಲಿ ಏಧೋಮಿಗೆ ದಂಡನೆ ವಿಧಿಸತಕ್ಕ ವರುಷವೂ ಒದಗಿದೆ ಏಷಾಯ ಮೂವತ್ತ್ನಾಲ್ಕು ಎಂಟು ಈ ರೀತಿಯಲ್ಲಿ ಪ್ರವಾದಿಯಾದ ಏಷಾಯನು ದಾನಿಯೇಲ ಹನ್ನೆರಡು ಒಂದರಲ್ಲಿ ವಿವರಿಸಿರುವ ಅವಧಿಗೆ ಜನಾಂಗವು ಉಂಟಾದಂದಿನಿಂದ ವರವಿಗೆ ಸಂಭವಿಸದಂಥ ಸಂಕಟದ ಕಾಲವೆಂದು ವಿವರಿಸಿರುವ ಹಾಗೂ ಮಲಾಖಿಯು ನಾಲ್ಕು ಒಂದರಲ್ಲಿ ಇಗೋ ಆ ದಿನವು ಬರುತ್ತಿದೆ ಒಲೆಯಂತೆ ಉರಿಯುತ್ತಿದೆ ಸಕಲ ಅಹಂಕಾರಿಗಳು ದುಷ್ಕರ್ಮಿಗಳು ಹೊಟ್ಟಿನಂತಿರುವರು ಬರುತ್ತಿರುವ ಆ ದಿನವು ಅವರಿಗೆ ಅಗ್ನಿ ಪ್ರಳಯವಾಗುವುದು ಎಂತಲೂ ಅಪೋಸ್ತಲನಾದಯ ಕೋಬನು ಐದು ಒಂದರಿಂದ ಆರು ವಚನಗಳಲ್ಲಿ ಧನಿಕರೇ ಕೇಳಿರಿ ನಿಮಗೆ ಬರುವ ದುರ್ದಶೆಗಾಗಿ ಕಣ್ಣೀರಿಡಿರಿ ಇತ್ಯಾದಿಯಾಗಿ ಮುಂತಿಳಿಸಿ ಹೇಳಿರುವ ದಿನಗಳು ಯೋವೇಲನು ಎರಡು ಎರಡರಲ್ಲಿ ಅದು ಕತ್ತಲಿನ ದಿನ ಕಾರ್ಮುಗಿಲ ಕಗ್ಗತ್ತಲಿನ ದಿನ ಎಂದು ಹೇಳಿರುವ ಯಹೋವನ ದಿನವು ಹಾಗೂ ಆ ಮೋಸನು ಐದು ಇಪ್ಪತ್ತರಲ್ಲಿ ಯಹೋವನ ದಿನವೂ ಕತ್ತಲೆಯೇ ಸರಿ ಬೆಳಕಲ್ಲವಲ್ಲ ಎಂದು ಹೇಳಿದ ದಿನವು ಮತ್ತು ಇವುಗಳಿಗೆ ನಮ್ಮ ಕರ್ತನು ಅಂತಹ ಸಂಕಟವು ಇಂದಿನವರೆಗೂ ಆಗಲಿಲ್ಲ ಇನ್ನು ಮೇಲೆಯೂ ಆಗುವುದಿಲ್ಲ ಕರ್ತನು ಆ ದಿನವನ್ನು ಕಡಿಮೆ ಮಾಡದಿದ್ದರೆ ಒಂದು ನರಪ್ರಾಣಿಯಾದರೂ ಉಳಿಯದು ಆದರೆ ತಾನು ಆದುಕೊಂಡವರಿಗೋಸ್ಕರ ಆ ದಿನವನ್ನು ಕಡಿಮೆ ಮಾಡುವನು ಮತ್ತಾಯ ಇಪ್ಪತ್ನಾಲ್ಕು ಇಪ್ಪತ್ತೊಂದು ಇಪ್ಪತ್ತೆರಡು ವಚನಗಳು ಎಂದು ಹೇಳಿದ ಮಹಾಸಂಕಷ್ಟದ ದಿನವು ತನ್ನ ಗುಣಲಕ್ಷಣದಲ್ಲಿ ಎಷ್ಟೋ ನಾಶಕರವಾಗಿದೆ ಎಂದು ಹೇಳಿರುವ ಮಾತುಗಳನ್ನು ಇಲ್ಲಿ ಉಲ್ಲೇಖಿಸುವವನಾಗಿದ್ದಾನೆ ಈ ರೀತಿಯಾಗಿ ವಿವರಿಸಲ್ಪಟ್ಟ ಆ ಅಂಧಕಾರದ ಕಗ್ಗತ್ತಲ ವಿಷಮಸ್ಥಿತಿಯ ದಿನವು ಮಾನವರ ಮೇಲೆ ಸಾಮಾಜಿಕವಾಗಿಯೂ ರಾಷ್ಟ್ರೀಯವಾಗಿಯೂ ಬರುವ ನ್ಯಾಯ ತೀರ್ಪಿನ ದಿನವಾಗಿದೆ ರಾಷ್ಟ್ರೀಯ ಪುರಸ್ಕಾರದ ದಿನವಾಗಿದೆ ಎಂಬುದು ಅನೇಕ ವೇದ ವಚನಗಳಿಂದ ಸ್ಪಷ್ಟವಾಗಿದೆ ಆದರೆ ಇವುಗಳನ್ನು ಗಮನಿಸುವಾಗ ಓದುಗನು ರಾಷ್ಟ್ರೀಯ ನ್ಯಾಯ ತೀರ್ಪು ಮತ್ತು ವ್ಯಕ್ತಿಗತ ನ್ಯಾಯ ತೀರ್ಪಿನ ಬಗ್ಗೆ ತನ್ನ ಮನಸ್ಸಿನಲ್ಲಿ ನೆನಪಿಟ್ಟುಕೊಳ್ಳಲಿ ರಾಷ್ಟ್ರವು ವ್ಯಕ್ತಿಗಳನ್ನೊಳಗೊಂಡಿರುವಾಗ ಮತ್ತು ವ್ಯಕ್ತಿಗಳು ಹೆಚ್ಚಾಗಿ ರಾಷ್ಟ್ರದ ಮಾರ್ಗಕ್ಕೆ ಕಾರಣವಾಗಿದ್ದು ಮತ್ತು ಅವರ ಮೇಲೆ ಬರುವ ಪ್ರಕೋಪಗಳಿಂದ ಹೆಚ್ಚಾಗಿ ಕಷ್ಟಪಡುವವರಾಗಿದ್ದಾರೆ ಆದಾಗ್ಯೂ ಲೋಕದ ನ್ಯಾಯ ತೀರ್ಪು ರಾಷ್ಟ್ರದ ನ್ಯಾಯ ತೀರ್ಪಿಗಿಂತ ವಿಭಿನ್ನವಾಗಿದೆ ಈ ಲೋಕದ ವ್ಯಕ್ತಿಗಳ ನ್ಯಾಯ ತೀರ್ಪಿನ ದಿನವೂ ಈಗಾಗಲೇ ತೋರಿಸಿರುವಂತೆ ಸಹಸ್ರಮಾನದ ದಿನವಾಗಿದೆ ಸಂಪುಟ ಒಂದು ಅಧ್ಯಾಯ ಎಂಟು ಆಗ ನೂತನ ಒಡಂಬಡಿಕೆಯ ಅನುಕೂಲಕರ ಪರಿಸ್ಥಿತಿಗಳಲ್ಲಿ ಮತ್ತು ದಯಪಾಲಿಸಿರುವ ಸತ್ಯದ ನಿಜವಾದ ಜ್ಞಾನದಲ್ಲಿ ಮತ್ತು ಪ್ರತಿಯೊಂದು ಸಾಧ್ಯವಾದ ಸಹಾಯ ಮತ್ತು ನೀತಿವಂತಿಕೆಯ ಉತ್ತೇಜನದಲ್ಲಿ ಎಲ್ಲ ಮನುಷ್ಯರೂ ಒಟ್ಟಾಗಿ ಅಲ್ಲ ವ್ಯಕ್ತಿಗತವಾಗಿ ರಾಷ್ಟ್ರ ಅಥವಾ ಇತರೆ ಸಾಮಾಜಿಕ ಸಂಸ್ಥೆಗಳಾಗಿ ನಿತ್ಯ ಜೀವಕ್ಕಾಗಿ ವಿಚಾರಣೆಗಾಗಿ ಅಥವಾ ನ್ಯಾಯ ತೀರ್ಪಿಗಾಗಿ ಒಳಪಡುತ್ತಾರೆ ಈಗ ಆರಂಭಿಸಿರುವ ರಾಷ್ಟ್ರಗಳ ನ್ಯಾಯ ವಿಚಾರಣೆಯು ಮಾನವರ ಸಂಯುಕ್ತ ಅಂದರೆ ಧಾರ್ಮಿಕ ಮತ್ತು ನಾಗರಿಕ ಸಾಮರ್ಥ್ಯಗಳಲ್ಲಿನ ನ್ಯಾಯ ತೀರ್ಪಾಗಿದೆ ಈ ಲೋಕದ ನಾಗರಿಕ ಸಂಸ್ಥೆಗಳು ದೀರ್ಘಾವಧಿ ಕರಾರಿನ ಅಧಿಕಾರವನ್ನು ಹೊಂದಿವೆ ಈಗ ಅನ್ಯ ಜನಗಳ ಕಾಲವು ಮುಗಿಯುವುದಾಗಿದ್ದು ಅವರು ತಮ್ಮ ಲೆಕ್ಕವನ್ನು ಒಪ್ಪಿಸಬೇಕಾಗಿದೆ ಮತ್ತು ಪ್ರವಾದಿಗಳಿಂದ ವ್ಯಕ್ತಪಡಿಸಿರುವ ಕರ್ತನ ತೀರ್ಪು ಏನೆಂದರೆ ಅವರಲ್ಲಿ ಒಬ್ಬರೂ ಆ ಕರಾರನ್ನು ನವೀಕರಿಸಲು ಅಥವಾ ಜೀವದಲ್ಲಿ ಮುಂದುವರೆಯಲು ಅರ್ಹರಲ್ಲ ಕಟ್ಟಳೆ ಏನೆಂದರೆ ಸಾಮ್ರಾಜ್ಯಗಳನ್ನು ಅವರಿಂದ ತೆಗೆದುಕೊಳ್ಳಲಾಗುವುದು ಎಂಬುವಂಥದ್ದೇ